ಅವ್ವಾಯಮ್ಮ ಜೋಕಾಲಾಡಕತ್ತೀಯ ಹಾಕಂತೈತಿ ನಾವ್ ಅಜ್ಜಿ ಅಮ್ಮ ಅಂತಳ ಅಜ್ಜಿ ಎಷ್ಟ್ ಪರ್ಸ್ ಇನ್ನಾಡಿದ್ವಿ ಅಮ್ಮ ಈಗ ನಾನು ಈಗ ಆಡತ್ತಿ ನೋಡಿ ಆಡ್ವಾ ಅಮ್ಮ ನಮ್ ತಮ್ಮನ್ ಜೋಡಿ ಫೋಟೋ ಹೊಡಿಲಿ ಸತೀಶ್ ಬಡಸ್ಕೊಂಡ ತಲಿ ತಲಿಗೆ ತಲಿ ಬಡ್ಕೊಂಡಿಲ್ಲ ಎದ್ ಬಿಡೋದವ ಈಗ ನೋಡ್ರಿ ಫ್ರೆಂಡ್ಸ್ ಇಡ್ಲಿ ರವ ನೀರಾಗ ತೊಳೆದು ನೆನ್ಸಿಡ್ಬೇಕೀಗ. ಸೊ ಈ ಗುಂಡೆ ಒಳಗೆ ನೆನ್ಸಿಡ್ತೇನೆ. ಒಂದು ನಿಮಿಷ ರೇಷನ್ ಹಾಕಿರ್ತಾವಲ್ಲ ಫ್ರೆಂಡ್ಸ್, ಹಾಕಿನೇ ಅವ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬಂದು ಇಟ್ಕೊಂಡಾಳ ನೋಡ್ರಿ. ಸಣ್ಣಕ್ಕೆ ರವೆ ಹೊಡೆಸ್ಕೊಂಡು ಇಟ್ಕೊಂಡಾಳ. ಸೊ ಅದೇ ರವೆಯಿಂದನ ಈಗ ನಾಳೆಗೆ ಇಡ್ಲಿ ಮಾಡಿದ್ರಾಯ್ತು ಅಂಥೇಳಿ ಮಾಡಕ್ಕಂತೀನಿ. ಅದು ಫಾರ್ ದ ಫಸ್ಟ್ ಟೈಮ್ ನಮ್ಮ ತವ್ರ ಮನೆಗನ್ನು ಇಡ್ಲಿ ಮಾಡಕ್ಕಂತಿದ್ದು. ತಂಗಿನ ಹೇಳಿದ್ಲು ಯಾಕೆ ರವೆ ಅದಾವು ಒಬ್ಬ ರವೆ ಹೊಡಿಸಿಟ್ಟಾಳ ಇಡ್ಲಿ ರ ಮಾಡಿಲ್ಲ ಅಂದ್ರೆ ಅವು ಹುಳ ತಕ್ಕವ ಅಂತ ಅಲ್ಲ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ಉದ್ದಿನ ಬೆಳೆ ಮತ್ತು ಅಲಸಂದಿ ಬೆಳೆ ನೆನೆಸಿಟ್ಟಿದ್ದೆ. ಸೊ ಈಗ ರವಾನ ತೊಳೆದು ಇಟ್ಕೊಂಡೆ ಆ್ಯಂಡ್ ಮಧ್ಯಾಹ್ನ ನೆನೆಸಿಟ್ಟಿರೋವಂತಹ ಉದ್ದಿನ ಬೇಳೆ ಮತ್ತು ಅಲಸಂದೆ ಕಾಳು ನೆನೆಸಿಟ್ಟಿದ್ನಲ್ಲ. ಸೊ ಅವನ್ನ ಈಗ ರುಬ್ಕೊಳಕಂತೀನಿ ನೋಡ್ರಿ. ಇನ್ನು ಇಡ್ಲಿನ ನಾನು ಉದ್ದಿನ ಬೇಳೆ ಅಷ್ಟೇ ಹಾಕಿ ಮಾಡೇನಿ, ಬಟ್ ಫಸ್ಟ್ ಟೈಮ್ ನಾನೀಗ ಉದ್ದಿನ ಬೇಳೆ ಜೊತೆಗೆ ಅಲಸಂದಿ ಬೇಳೆನ ಹಾಕಿ ಮಾಡಕ್ಕಂತೀನಿ. ಸೊ ನೋಡಬೇಕು ನಾಳೆ ಇಡ್ಲಿ ಹೆಂಗೆ ಬರ್ತಾವ ಅಂಥೇಳಿ. ಸೊ ನಾಳೆ ಬ್ಲಾಗ್ ಅಪ್ಕಮಿಂಗ್ ಬ್ಲಾಗ್ಸ್ನ ನೋಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಅಂತ ತಂಗಿ ಹೇಳ್ತಿದ್ಲು. ಚಲೋ ಬರ್ತಾವಕ್ಕೆ ಮಸ್ತ್ ಬರ್ತಾವ ಅಂಥೇಳಿ. ಅಲಸಂದಿ ಬೇಳೆ ಮನೆಯಾಗಿದ್ರೆ ಹಾಕೋಬೋದು, ತೊಗೊಂಡು ಹಾಕೋಬೇಕಂತ ಏನಿಲ್ಲ. ಸೊ ಈಗ ರುಬ್ಕೊಳಕ್ಕಂತೀನಿ, ನೋಡ್ತಾ ಇರ್ಬೋದು ರುಬ್ಬಿದ್ದನ ಆಯಿತು ಹಿಟ್ಟು. ಸೊ ಇಡ್ಲಿ ಹಿಟ್ಟಿನ ಬ್ಯಾಟರ್ ಈ ರೀತಿಯಾಗಿ ರೆಡಿ ಆಗೈತಿ. ಈಗ ತೀರಾ ಏನು ತೆಳುಗು ಮಾಡ್ಕೊಳಕ್ಕಂತೀರ, ನಾಳೆ ಬೆಳಗ್ಗೆಗೆ ಬ್ಯಾಟರ್ ಕನ್ಸಿಸ್ಟೆಂಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ಕೊಂಡ್ರಾಯ್ತು ಅಂಥೇಳಿ. ಸೊ ಹಂಗೆ ರುಬ್ಬಿ ಇಟ್ಟೆ ನೋಡ್ರಿ. ಆ್ಯಕ್ಚುಲಿ ಇಡ್ಲಿ ಹಿಟ್ಟಾಗಿರ್ಬೋದು, ದೋಸೆ ಹಿಟ್ಟಾಗಿರ್ಬೋದು, ಪಡ್ಡಿ ಹಿಟ್ಟಾಗಿರ್ಬಾರ್ದು, ಕೈಯಿಂದನೇ ಕಲಸ್ಬೇಕು. ಚಮಚೆಯಿಂದ ಕಲಸಿ ಇಡಬಾರ್ದು ಹಿಟ್ಟು, ಉಬ್ಬಿ ಬರಂಗಿಲ್ಲ ನೋಡ್ರಿ, ಕೈಯಿಂದನೇ ಕಲಸ್ಬೇಕು. ತಂಗಿ ಹೇಳ್ತಿದ್ಲು ನಾನು ಅವ ಎಷ್ಟೋ ಕೈಯಿಂದ ಕಲಸಿಟ್ರು ಉಬ್ಬಂಗನ ಇಲ್ಲಕ್ಕ ಅಂಥೇಳಿ. ಸೊ ಒಬ್ಬೊಬ್ರದ್ದು ಕೈ ಹುಳಿ ಇರ್ತೈತೆ ಅಂತಂದು ಹೇಳ್ತಾರೆ ನೋಡ್ರಿ. ಸೊ ನಾನು ಒಂದು ಸ್ವಲ್ಪ ಕೈಯಲ್ಲಿ ಕಲಸಿದ್ರು ಹಿಟ್ಟು ಹುಳಿ ಬಂದ್ಬಿಡ್ತೈತಿ. ಓಕೆ, ಈಗ ನಾಳೆ ಬ್ರೇಕ್ಫಾಸ್ಟ್ಗಂತೂ ಇಡ್ಲಿ ಮಾಡೋಕ್ಕೆ ಹಿಟ್ಟು ರುಬ್ಬಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ಮಾತಾಡ್ಕೊತ ಮೀಟಿಂಗ್ ಮಾಡ್ಕೊತ ಕುಂತಾರೆ ನೋಡ್ರಿ. ಇನ್ನೂರು ಎಲ್ಲರಿಗೂ ಮಾಡಿಲ್ಲಣ್ಣ. ಇವ ನಮ್ಮ ಅಂಕರ್ ಮಾದ್ರಿ ತಿನ್ನಕಾಗಲ್ಲ, ಬೆಲ್ಲ ಮುದ್ದಿನ ಆಗಿತ್ತು ಬಾಳ ಬೆಲ್ಲಾಗೈತಿ. ಬಾಯಿಗೆ ಇಟ್ಟರವ ಬಾಯಿ ಕಟ್ಟಿರ್ಬೇಕು ಹಂಗತ್ತೈತಿ. ನಾ ಎರಡ ಸ್ವಲ್ಪ ತಿಂತೀನ. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಏನು ನಡೆಯಕ್ಕಂತೈತಿ ಅಂತ ಅಂದ್ರೆ, ನಮ್ಮ ಚಿನ್ನಿಗೆ ಯಮ್ನೂರಪ್ಪಂದು ಲಾಡಿ ಕಟ್ಟಕ್ಕಂತಾರೆ ನೋಡ್ರಿ. ಪಕ್ಕೀರ್ಗಳಾದರೂ ಹಿಂಗೆ ಲಾಡಿ ಕಟ್ಕೊಂಡಿರ್ತಾರೆ ನೋಡ್ರಿ. ನಾ ತಂಗಿ ಹತ್ತಿ ಫೋನ್ ಮಾಡಿ ಹೇಳಿದ್ರು ಅಂತ. ಸೊ ಚಿನ್ನಿಗೆ ಲಾಡಿ ತೊಗೊಂಬಂದು ಕಟ್ಟ್ರಿ ಅಂತೇಳಿ. ಸೊ ಹಂಗಾಗಿ ನಮ್ಮ ತಮ್ಮ ಗುಡಿಗೆ ಹೋಗಿ ಲಾಡಿ ತೊಗೊಂಬಂದು ಕಟ್ಟಿದ ನೋಡ್ರಿ. ಸೊ ಈಗ ಇಲ್ಲಿ ಹಸ್ಬೆಂಡ್ಗೆ ಊಟ ಕೊಟ್ಟೈತಿ, ಊಟ ಮಾಡಕ್ಕಂತಾರೆ ನೋಡ್ರಿ. ಅವರು ಅಂತೂ ಕರೆಕ್ಟ್ ಟೈಮಿಗೆ ಊಟ ಆಗಿಬಿಡ್ಬೇಕು, ಅವ್ರು ಬರಲಿ ಇವ್ರು ಬರಲಿ ಅಂಥೇಳಿ ಕಾಕೊಂತ ಕೊಂದ್ರಂಗಿಲ್ಲ. ಬರಬೇಡ ಟೈಮ್ ಆಯ್ತು ಅಂತಂದ್ರೆ ಉಂಡ್ಬಿಡ್ತಾರ. ಸೊ ನಾವು ಈಗ ಊಟ ಮಾಡಕ್ಕಂತೀವಿ ನೋಡ್ರಿ. ಹಸ್ಬೆಂಡ್ ಊಟ ಮಾಡಿ ಎದ್ರು, ನಾನು ತಂಗಿ ಮಕ್ಕಳು ಊಟ ಮಾಡಕ್ಕಂತೀವಿ. ಅಪ್ಪನೂ ಊಟ ಮಾಡಂಗಿಲ್ಲ, ದೇವರು ಹೊಳಿಗೆ ಹೋಗಿ ಬರೋ ಮಟ 12 ಗಂಟೆ ಒಳಗೆ ದೇವ್ರ ಹೊಳಿಗೆ ಹೋಗಿ ಬಂತಂದ್ರೆ ಊಟ ಮಾಡ್ತಾರ. 12 ಗಂಟೆ ಮ್ಯಾಗ ಏನಾದರೂ ಆಯಿತು ಅಂತಂದ್ರೆ ಊಟ ಉಣ್ಣಂಗಿಲ್ಲ ನೋಡ್ರಿ, ಹಂಗೆ ಮಲ್ಕೊಂಡ್ಬಿಡ್ತಾರ. ಇನ್ನು ಅವ್ವ ಮತ್ತು ಅಮ್ಮ ಉಪವಾಸ ಅದಾರ, ಅವರು ಊಟ ಮಾಡಂಗಿಲ್ಲ, ಏಕಾದಶಿ ಉಪವಾಸ ಅದಾರ ನೋಡ್ರಿ. ಹಣ್ಣು ಹಂಪಲು ಹಿಂಗೇನಾದರೂ ತಿಂತಾರ. ಅವ್ವ ಏನ ಸಣ್ಣಕ್ಕಿದ್ದಾಗ ಪಂಡ್ರಾಪುರಕ್ಕೆ ಹೋಗಿದ್ಲಂತ. ಸೊ ಹೋದಾರು ಉಪವಾಸ ಇರಲೇಬೇಕಂತ ನೋಡ್ರಿ. ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಸೊ ನಿಮಗೇನ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ.
ನಾನಂತೂ ಇವತ್ತು ಒಂದು ದೊಡ್ಡ ಅದ್ಭುತನ ನೋಡಕಂತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಿರುವಾಗ ಎಷ್ಟು ಖುಷಿ ಆಗಂತೈತೆ ನನಗೆ ಗೊತ್ತಿಲ್ಲ. ಯಾಕಂತ ಅಂದ್ರೆ ಈ ವಿಡಿಯೋ ಒಳಗೆ ಹೆಜ್ಜೆ ಯಾರು ಆಡಕಂತಾರ ಅಂತಂದ್ರೆ ನಮ್ಮ ಅಪ್ಪನೂ ಆಡಕಂತಾರೆ ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡಕಂತೀನಿ, ಅದು ಈ ವ್ಲಾಗ್ ಮುಖಾಂತರ ನಮ್ಮ ತಮ್ಮ ಶೂಟ್ ಮಾಡ್ಯ ನೋಡ್ರಿ. ಅಪ್ಪ ಹೆಜ್ಜೆ ಆಡಕಂತಾನ ಅಂತಂದು ಒಂದು ಕಾಲ್ ಮಾಡಿದ್ರೆ ಬಂದು ನಾನು ನೋಡ್ತಿದ್ದೆ ಕಣ್ಣಾರೆ. ಸೊ ಈ ವಿಡಿಯೋ ಮುಖಾಂತರ ನೋಡಕಂತೀನಿ ನೋಡಿ ನಿಮ್ ಜೋಡಿನ. ಎಷ್ಟೋ ವರ್ಷಗಳ ನಂತರ ಮತ್ತೆ ಇವತ್ತು ಹೆಜ್ಜೆ ಆಡ ನೋಡ್ರಿ. ಅದು ಯಾವತ್ತು ಆಡ್ಯಾರ ಅಂತಂದ್ರೆ ಕತ್ತಲ್ ರಾತ್ರಿದಿನ ಆಡ್ಯಾರ ಆ್ಯಕ್ಚುಲಿ. ಸೊ ಮೊಹರಂ ಕೊನೆ ದಿನ ವ್ಲಾಗ್ನಾಗ ಇನ್ಕ್ಲೂಡ್ ಮಾಡೀನಿ, ತಮ್ಮ ಲೇಟಾಗಿ ಶೇರ್ ಮಾಡ್ಕೊಂಡ. ಸೊ ಹಂಗಾಗಿ ಅಲ್ಲೇ ಊರಲ್ಲಿದ್ದಾಗನ ತೋರಿಸಿದೆ, ದೂರದಿಂದ ತೋರಿಸ್ಬಿಟ್ಟ ಒಂದು 2 ಸೆಕೆಂಡ್ ಅಷ್ಟೇ, ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೊದಲೆಲ್ಲ ಹಳೆ ಮಂದಿ ಹಿಂಗೆ ಹೆಜ್ಜೆ ಆಡ್ತಿದ್ರು ಅಂತ ನೋಡ್ರಿ, ಇವಾಗೆಲ್ಲ ನಮ್ಮ ತಮ್ಮಂದಿರವರೆಲ್ಲ ಬೇರೆ ರೀತಿ ಆಡ್ತಾರೆ. ಸೊ ಹಂಗೆ ಆಡೋಕೆ ಬರೋಂಗಿಲ್ಲ ಅಪ್ಪರಿಗೆ. ಟೋಟಲ್ 3 ಮಂದಿ ಆಡ್ಯಾರ ಅದ್ರೊಳಗೆ ಹೆಜ್ಜೆ. ಒಬ್ಬರು ಪ್ಯಾಂಟ್ನ್ಯಾರು, ಇಬ್ಬರು ಒಲ್ಲಿಯರು. ವೈಟ್ ಕಲರ್ ಶರ್ಟ್ ಹಾಕೊಂಡ್ರಲ್ಲ ಅವ್ರನ್ನ ನೋಡ್ರಿ, ನಮ್ಮ ಅಪ್ಪ ಯಾವುದೇ ರೀತಿ ಕಲರ್ ಶರ್ಟ್ ಎಲ್ಲ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ವೈಟ್ ಕಲರ್ ಶರ್ಟು ಮತ್ತು ವೈಟ್ ಧೋತ್ರ ಉಡ್ತಾರೆ ನೋಡ್ರಿ. ಭಾಳ ಅಂತಂದ್ರೆ ಕ್ರೀಮ್ ಕಲರ್ ಶರ್ಟ್ ಅಷ್ಟೇ ಯೂಸ್ ಮಾಡ್ತಾರೆ, ವೈಟ್ ಆ್ಯಂಡ್ ಕ್ರೀಮ್ ಇಷ್ಟು 2 ಕಲರ್ ಶರ್ಟ್ ಅಂದ್ಬಿಟ್ಟು ಯೂಸ್ ಮಾಡೋಂಗಿಲ್ಲ. ಸೊ ನನಗಂತೂ ಭಾಳ ಅಂದ್ರೆ ಖುಷಿ ಆಯಿತು. ಏನಂದ್ರೆ ಇನ್ನೊಂದು ಸ್ವಲ್ಪ ಬಳಪ್ತನ ಮಾಡೋದು ಬಿಟ್ಟು ಬರೀ 30 ಸೆಕೆಂಡ್ ಅಷ್ಟೇ ಮಾಡ್ಯಾನ ನೋಡ್ರಿ, ಇನ್ನೊಂದು ಸ್ವಲ್ಪ ನೋಡಿ ಕಣ್ಣು ತುಂಬಿಸ್ಕೋಬೋದಾಗಿತ್ತು. ಅದು ಎಷ್ಟೋ ವರ್ಷಗಳ ನಂತರ ಹೆಜ್ಜೆ ಆಡ್ಯಾರ. ನಾವು ಇದುವರೆಗೂ ಹುಟ್ಟಿ ಇಷ್ಟು ದೊಡ್ಡವರಾದ್ರೂ ಒಮ್ಮೆನೂ ನೋಡಿಲ್ಲ. ಸೊ ನಮ್ಮ ತಮ್ಮನ ನೋಡ್ಯಾನ ನೋಡ್ರಿ, ನಮ್ಮ ತಮ್ಮನ ಇದ ಫಸ್ಟ್ ಟೈಮ್ ನೋಡ್ಯಾನಂತ ಅನ್ಕೊಂತೀನಿ ನಾನು. ಸೊ ನಾವಂತೂ ನೋಡಿಲ್ಲ, ನಾನು ಈ ವಿಡಿಯೋ ಮುಖಾಂತರ ನೋಡೀನಿ. ಅದು ಮಂದಿನ ಇಲ್ಲ ಅಷ್ಟೊಂದು, ಮೇ ಬಿ ಇನ್ನೂ ಮೊಹರಂ ಸ್ಟಾರ್ಟ್ ಆಗೋಕ್ಕಿಂತ ಮೊದ್ಲನ ಮಂದಿಲ್ಲ ಬರೋಕ್ಕಿಂತ ಮೊದ್ಲನ ಆಡ್ಯಾರೋ ಅಂತ ಅನಿಸ್ತೈತೆ ನನಗೇನ. ಯಾಕಂದ್ರೆ ಕತ್ತಲ ರಾತ್ರಿ ದಿನ ಡೇ ನೈಟ್ ಫುಲ್ಲು ಹೆಜ್ಜೆ ಆಡ್ಯಾರ ಬಿಡ್ರಿ. ಸೊ ಅವತ್ತಂತೂ ಮಂದಿ ಬೆಳತನ ಕುಂತಿರ್ತಾರ, ಮನೆಗಂತೂ ಹೋಗಿರಂಗಿಲ್ಲ. ಸೊ ನಮಗೆಲ್ಲ ಇದೆ ಈ ವರ್ಷದ ಮೊಹರಂ ಹಬ್ಬದ ಸ್ಪೆಷಾಲಿಟಿ, ನಮ್ಮ ಅಪ್ಪ ಹೆಜ್ಜೆ ಆಡಿರೋದು. ಏನಂತಂದ್ರೆ ನಮ್ಮ ತಂಗಿ ಮಗಳು ಹುಟ್ಟಿರೋ ವರ್ಷನ ನಮ್ಮ ಅಪ್ಪನೂ ಹೆಜ್ಜೆ ಆಡ್ಯಾರ ನೋಡ್ರಿ. ಸೊ ಈ ವರ್ಷ ವ್ಲಾಗ್ ಮುಖಾಂತರ ನೋಡಿನಿ ನಮ್ಮ ಅಪ್ಪ ಹೆಜ್ಜೆ ಆಡೋದು. ನೋಡೋಣ ನೆಕ್ಸ್ಟ್ ಕಣ್ಣಾರೆ ನೋಡೋ ಬಗ್ಗೆ ಯಾವಾಗ ಸಿಗುತ್ತಾ ಅಂತ. ಏನ ಮಾಡಕಂತಾರ ನೋಡ್ರಿ ನಮ್ಮ ಅತ್ತೆಯರ ಊರಾಗ ಮೊಹರಂ ಕಾಂತಂದು ಅಲ್ಲಿ ಇಲ್ಲಿಂದ ಅಲ್ಲಿ ನಮಗ್ ಬರಕ್ ಆಗತ್ತ ನೋಡಿ. ನೀವು ಅಲ್ಲೇ ಹೋಗಿರ್ತಿಲ್ಲ ವಿಡಿಯೋ ಮಾಡ್ಕೊಂಬಂದ್ರೆ ಆಗತ್ತಿಲ್ಲ ಹಾನಿ ಮಾಡೋ ಅಲ್ಲಿ. ಹಾ ಬಿಟ್ಟಲಪ್ಪನ ಬಿಡಿ ಏನಮ್ಮ ಆಗಲ್ಲ ಇವ ಬಂದಿನ ಮ್ಯಾಲ ನಾನು ರೆಡಿ ಆಗಿತ್ತ ನಾನಿ ಹೋಗಿದ್ದೆ ಹೋಗಿ ಕೂಂದ್ ಕೂಂದ್ ಸಾಕೆ ಕಣ್ಣು ಎಳೆಯಕಂತ ಅಗ್ಸಿಗೆ ಹೋಗಿ ಈಗ ಬಂದಿನಿ ಜಸ್ಟ್ ಪಾಪ ಅಲ್ಲಿ ಹೋದ ವರ್ಷ ಅಲ್ಲೇ ಇದ್ದೀವಲ್ಲ ಮೊಹರಂ 2 ವರ್ಷ ಒಂದ್ ವರ್ಷ ಮಾಡೈತೆ ಅಲ್ಲಿ ಹಾನಿ ಮಾಡಿದ್ವಿ ಜಿಲೇಬಿ ಅವು ಅಯ್ಯೋ ಹಾಗೆ ಮಾಡ್ರ ಏಕಾದಶಿ ಇದ್ರಲ್ಲಿ ಇವರು ಅಮ್ಮ ಅವ್ವ ಬಂತ ಒಕ್ಕೊಂದು ಜಗಕತ್ತವು ಬಂತ ಎಲಿಫೆಂಟ್ ಬಂದಂತ ನೀನ್ ಅಲ್ಲೇ ಇದ್ದಿಲ್ಲ ಇಷ್ಟ ಹೆಂಗ್ ಮಾಡ್ರ ಬಂದ್ರ ಬರಲ್ ತಡಿಯವ ಎಸ್ ಫ್ರೆಂಡ್ಸ್ ನೋಡ್ರಿ ಆನೆ ಸವಾರಿ ಬಂತು. ಏನಂತ ಅಂದ್ರೆ ನಾನು ಮನೆಗೆ ಹೋಗಿ ಹೊಳೆ ಬರೋದ್ರೊಳಗೆ ನಮ್ಮ ಓನೆಯಿಂದ ಆನೆ ಸವಾರಿ ಬಂದು ಹೋಗ್ಬಿಟ್ಟೈತಿ. ಇದು ಮ್ಯಾಗ್ ನೋಣೆನರ್ದಂತೆ ಅನ್ಕೊಂತೀನಿ, ಮೇ ಬಿ ಆನೆ ಸವಾರಿ ಮ್ಯಾಗ್ ನೋಣನವ್ರು ಮಾಡಿರ್ತಾರೆ ಆನೆ ತಳಗ ನೋಣೆನರ್ನು ಮಾಡಿರ್ತಾರೆ. ಒಟ್ಟಿನಲ್ಲಿ 2 ಟೀಮ್ ಇರ್ತೈತಿ ಮೊಹರಂ ಹಬ್ಬದಾಗ. ಸೊ ಪ್ರತಿ ವರ್ಷನ ವ್ಲಾಗ್ ನೋಡೋರ್ಗೆ ಇದು ಗೊತ್ತಿರ್ತೈತಿ ಅಂತ ಅನ್ಕೊಂಡಿನಿ. ಮ್ಯಾಗಿ ನೋಣೆನರು ಅಲ್ಲಿ ಯಮ್ನೂರಪ್ಪನ ಗುಡಿ ಮುಂದೆ ಹೆಜ್ಜೆ ಆಡ್ತಾರೆ. ಇಲ್ಲಿ ತಳಗ ನೋಣೆನರು ಇಲ್ಲಿ ಏನು ಲೈಟಿಂಗ್ಸು ಛತ್ರಿಗೆ ಏನು ಹಾಕೈತಲ್ಲ ಫ್ರೆಂಡ್ಸ್, ಸೊ ಅಲ್ಲಿ ಅದ್ರ ಕೆಳಗೆ ಆಡ್ತಾರೆ ನೋಡ್ರಿ. ಮಸ್ತ್ ಇರ್ತೈತಿ. ಒಟ್ಟಿನಲ್ಲಿ ನಮ್ಮೂರು ಮೊಹರಂ ಹಬ್ಬ ಅಂತೂ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಊರವರೆಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾರ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಕೆಳಗೆ ನೋನೇನರು ಆನೆ ತಿಮ್ ಇಟ್ಕೊಂಡಾರ ಮಾಡಿರ್ತಾರೆ, ಮ್ಯಾಗ್ನೂ ಓನೇನರು ಆನೆ ತಿಮ್ ಇಟ್ಕೊಂಡ ಮಾಡಿರ್ತಾರೆ. ಒಬ್ಬರಾದ್ರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಲ್ಲ, ಎರಡು ಓನೇನರು ಆನೆನ ಮಾಡ್ತಾರೆ ನೋಡ್ರಿ ಆನೆ ಸವಾರಿ. ಆ್ಯಂಡ್ ಇನ್ನೊಂದೇನಂದ್ರೆ ಒಬ್ಬೊಬ್ರು
ದೇವದ ವೇಷ ಹಾಕಿರ್ತಾರ, ಇನ್ನೋ ಒಬ್ಬೊಬ್ರು ಮಂಗ್ಯನ ವೇಷ ಹಾಕಿರ್ತಾರ. ಕುಣಿದ್ಯಾಡೋದು ಮಂಗ್ಯ ಸೇಮ್ ಹೆಂಗ್ ಮಾಡ್ತಾವ ಹಂಗ ಮಾಡೋದು, ದೇವ್ಗಳು ಹೆಂಗ್ ಮಾಡ್ತಾವ ಸೇಮ್ ಹಂಗ ಮಾಡೋದು, ಹಿಂಗ್ ಮಾಡ್ತಿರ್ತಾರ. ಇಲ್ಲಿ ಬರ್ತಾನೆ ಈಗ. ಪಾಲ ನೋಡು ಯಾವ ಅಲ್ಲೋ ಇದು ಅಳಿಸ್ತಾರ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮಂಗ್ಯನ ವೇಷ ಹಾಕೊಂಡವ್ರು ಎಲ್ಲಾರ ತಕ್ಕನು ಹತ್ರ ಬಂದು ಮಂಗ್ಯನ ಗತೆನ ಆಡಕಂತಿದ್ರು, ಮತ್ತೆ ಮಂಗ್ಯನ ವೇಷ ಹಾಕೊಂಡಿರ್ತಾರ ಅಂತಂದ್ರೆ ಸ್ವಲ್ಪ ಮಂಗ್ಯಂದ ಚೇಷ್ಟೆ ಎಲ್ಲ ಮಾಡ್ಬೇಕಲ್ಲ. ಸೊ ಬಂದು ಮಾಡಿದ್ರು, ಸಣ್ಣ ಸಣ್ಣ ಮಕ್ಕಳಂತೂ ಹೆದರಾಕಂತ ಬಿಟ್ಟಿದ್ರು. ಅಂಡ್ ದೇವದ ವೇಷ ಹಾಕೊಂಡ್ರು ಕತಲ್ರತಿದ್ರು ಬಂದು ಹಿಂಗ ಮಾಡಿದ್ರು. ಅಂಡ್ ಕುದುರೆ ವೇಷನ ಹಾಕಿರ್ತಾರ, ಒಟ್ಟಿನಲ್ಲಿ ಮಸ್ತ್ ಅಂತ ಎಂಜಾಯ್ ಮಾಡ್ತಾರ. ಸೊ ಈ ಮೊಹರಂ ಕೊನೆಯ ಹಬ್ಬದ ದಿನದವರೆಗೂ ಹೆಜ್ಜೆ ಆಡೋದು, ಒಟ್ಟಿನಲ್ಲಿ ಮಜಾ ಮಸ್ತಿ ಎಲ್ಲಾನು ಇರುತ್ತಂತಾನು ಹೇಳ್ಬೋದು ಈ ಮೊಹರಂ ಹಬ್ಬದಾಗ. ಸೊ ಈಗ ನೋಡ್ರಿ ಡೋಲಿ ಎದ್ದಿತು, ಇನ್ನು ಸ್ವಲ್ಪತ್ತೊಳಗ ದೇವರು ಹೊಳಿ ಹೊಕ್ಕವು. ಮೊಹರಂ ಕೊನೆಯ ದಿನ, ಟೈಮ್ ಏನಿಲ್ಲ ಅಂದ್ರೆ 12 ಗಂಟೆ ಆಗಿತ್ತು ನೋಡ್ರಿ. ಈಗ ದೇವರು ಹೊಳಿಗೆ ಹೋಗಕ್ಕೆ ಎದ್ದು, ಸೊ ಗುರಿನ ಒಂದು 5 ಸುತ್ತ ಹಾಕತ್ತೆ ಈಗ ಡೋಲಿ. ಸೊ ನೋಡ್ತಾರ್ಬೋದು ಇಡೀ ಊರ ಮಂದಿನ, ನಮ್ಮೂರ ಮಂದಿ ಅಷ್ಟ ಅಲ್ದ ಅಕ್ಕಪಕ್ಕ ಹಳ್ಳಿಯವ್ರನ್ನು ಬಂದಿರ್ತಾರ ಮೊಹರಂ ಕೊನೆಯ ದಿನ. ಯಾಕಂತಂದ್ರೆ ನಮ್ಮೂರಾಗ ಹೇಳ್ಕೆ ಆಗ್ತೈತಿ, ಹೆಮ್ಮನೂರಪ್ಪ ಹೇಳ್ಕೆ ಹೇಳ್ತಾನ ಮಳೆ ಬೆಳೆಯೆಲ್ಲ ಹೆಂಗೆಂಗೆ ಆಗತ್ತಾ ಅಂತೇಳಿ. ಸೊ ಹಂಗಾಗಿ ಆಜು ಬಾಜು ಹಳ್ಳಿಯವರೆಲ್ಲರೂ ಬಂದಿರ್ತಾರ ನೋಡ್ರಿ. ಓಕೆ ಫ್ರೆಂಡ್ಸ್, ಹೀಗೆ ನೋಡಕಂತಿರಲ್ಲ ಇಲ್ಲಿ ಬೆಂಕಿಯನ್ನು ಕಾಣಕಂದೈತಲ್ಲ. ಸೊ ಇದಕ್ಕೆ ಗೋರಿ ಅಂತಂದು ಹೇಳ್ತಾರ. ಮೊಹರಂ ಹಬ್ಬದ ಟೈಮ್ನಾಗ ಇದನ್ನ ತೆಗೆದಿರ್ತಾರ ನೋಡ್ರಿ ಗೋರಿನ, ವರ್ಷಕ್ಕೊಮ್ಮೆ ತೆಗಿತಾರ ಇದನ್ನ. ಸೊ ಮೊಹರಂ ಹಬ್ಬ ಬಂತು ಅಂತಂದ್ರೆ ಅಮಾಸೆಯಾಗಿ ಎಷ್ಟು ದಿನಕ್ಕನ ತೆಗಿತಾರ ಇದನ್ನ. ಸೊ ಇದ್ರಾಗ ಬೆಂಕಿ ಅದು ಹಾಕಿ ಮೊಹರಂ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರ ನೋಡ್ರಿ. ಮೊಹರಂ ಕೊನೆಯ ದಿನ ಇದನ್ನ ಮುಚ್ತಾರ, ಮುಚ್ತಿರ್ಬೇಕಾದ್ರ. ಸೊ ಹಿಂಗೆ ಎಲ್ಲರೂ ಉಳ್ಳಾಡ್ತಾರ ನೋಡ್ರಿ, ನಮ್ಮ ತಮ್ಮನು ಉಳ್ಳಾಡಕತ್ತಾನ. ಸೊ ನೋಡ್ತಾರ್ಬೋದು ಸಣ್ಣವರು ದೊಡ್ಡವರು ಎಲ್ಲರೂ ಉಳ್ಳಾಡ್ತಾರ. ಸೊ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಅದಿರುತ್ತಲ್ಲ ಅದೆಲ್ಲ ಕಡಿಮೆ ಆಗಲಿ ಅಂತೇಳಿ ಸಣ್ಣ ಮಕ್ಕಳನ್ನ ಎಲ್ಲ ಉಳ್ಳಾಡಿಸ್ತಾರ. ಆ್ಯಂಡ್ ಎಲ್ಲರೂ ಬಂದು ಒಂದು 3 ಹಿಡಿ ಮಣ್ಣು ಹಾಕಿ ಹೋಗ್ತಾರೆ ನೋಡ್ರಿ ಫ್ಯಾನ್ಸ್. ಈ ಟೈಮ್ನಾಗ ಅಂತಾರೆ ಭಾಳ ಕ್ರೌಡ್ ಇರುತ್ತಂತ ಹೇಳ್ಬೋದು, ಯಾಕಂದ್ರೆ ಎಲ್ಲರೂ ಬರ್ತಿರ್ತಾರೆ ಒಮ್ಮೆಗೆನ ಮಣ್ಣು ಹಾಕಕ್ಕಂತೇಳಿ. ಸೊ ಆ ಗದ್ದಲ್ದೊಳಗೆ ಮತ್ತು ಅದ ಟೈಮ್ನಾಗ ನೋಡ್ರಿ ಹಂಗೆ ಮಣ್ಣು ತೆಗಿತಿರ್ತಾರ, ಮಣ್ಣು ಹಾಕ್ಬೇಕಾದ್ರೆ ಮತ್ತೆ ಇಲ್ಲಿ ಕೈಗೆ ಬಿದ್ದಿತ್ತ ಅಂತೇಳಿ ಅದೊಂದು ಅಂಜಿಕೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಅವಸರ ಮಾಡಿ ಮುಚ್ಚಾಕಂತಾರ ಅಂತೇಳಿ. ಸೊ ಅಷ್ಟು ಅರ್ಜೆಂಟ್ನಾಗಿರ್ತಾರೆ, ಪಿಕಾಸಿ ತೊಗೊಂಡು ಆ್ಯಂಡ್ ಸಲಿಕೆ ತೊಗೊಂಡು ಮುಚ್ಚತಿರ್ತಾರೆ. ಎಲ್ಲಿ ಆ ಗದ್ದಲ್ದೊಳಗೆ ಕೈ ಮ್ಯಾಗನ ಹಾಕಿಬಿಡ್ತಾರ ಅಂತೇಳಿ ಅದೊಂದು ಅಂಜಿಕೆ ಇರುತ್ತೆ ನೋಡ್ರಿ. ಅಲ್ಲೆಲ್ಲರೂ ಇರ್ತಾರ ನೋಡ್ಕೊಂಡಾರು, ಹುಷಾರಾಗಿ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ. ಅಲ್ಲಿ ಡೋಲಿ ಗುರಿ ಸುತ್ತಾರ್ದ 5 ಸುತ್ತ ಹಾಕಿನೋ ಒಂದು ಕಡೆ ಸೈಡ್ ನಿಂತು ಬಿಡ್ತೈತೆ ನೋಡ್ರಿ ಅದು ಮುಚ್ಚು ಮಠ ಒಟ್ಟಿನಲ್ಲಿ. ಸೊ ಮುಚ್ಚಿಂದ ಮತ್ತು ದೇವರು ಹೊಳಿ ಹೊಕ್ಕವು. ಸೊ ಈಗ ನಾನು ಬಂದು 3 ಹಿಡಿ ಮಣ್ಣು ಹಾಕಿ ಹೊಂಟೆ ನೋಡ್ರಿ. ಸೊ ಈಗ ನೋಡ್ತಾರ್ಬೋದು ಫೈನಲಿ ಮುಚ್ಚಿದ್ರು. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ದೇವರು ಹೊಳಿಗೆ ಹೋಗೋಕ್ಕಿಂತ ಮೊದಲ ಹೇಳಿಕೆ ಹೇಳಿ ಹೋಗ್ತೈತಿ. ಸೊ ಹೇಳಿಕೆ ಹೇಳಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಾರ ನೋಡ್ರಿ, ಉಸುಕ್ ತಗೊಂಬಂದು ಹಾಕ್ಯಾರ.
ದೇವ್ರು ಹೊಳಿಗೆ ಹೋಗುವಾಗ ನೋಡ್ರಿ ಫ್ರೆಂಡ್ಸ್, ದೇವ್ರು ಎಷ್ಟು ಓಡಾಡಕಂತೈತಿ ಅಂತೇಳಿ ಡೋಲಿ ಹೊತ್ಕೊಂಡಾರ. ಓಡಾಡಿದ್ದ ಓಡಾಡಿದ್ದ ಇಷ್ಟೊತ್ತು ನಮ್ಮ ಅಪ್ಪ ಹೊತ್ಕೊಂಡಿದ್ರು ಡೋಲಿನ. ಸೊ ಈಗ ನಮ್ಮ ತಮ್ಮ ಹೊತ್ಕೊಂಡ, ನಮ್ಮ ತಮ್ಮ ಹೊತ್ಕೊಂಡಂತರು ಡೋಲಿನ ಸೊಟ್ಟನ ಆಗ್ಬಿಡ್ತೈತಿ, ಯಾಕಂದ್ರೆ ಹೈಟ್ ಆಗ್ತಾನಲ್ಲ. ಸೊ ಹಂಗಾಗಿ ಈಕ್ವಲ್ ಇದ್ರ ಡೋಲಿ ಈಕ್ವಲ್ ಇರ್ತೈತಿ. ಹೈಟ್ ಇರೋರು ಹೊತ್ಕೊಂಡ್ರ ನೋಡ್ರಿ ಒಪ್ಪರ್ನ ಆಗ್ಬಿಟ್ಟೈತಿ ಡೋಲಿ, ನೋಡ್ತಿರ್ಬೋದು. ಎಸ್ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಫೈನಲಿ ಇವಾಗ ದೇವರು ಹೇಳಿಕೆ ಹೇಳಕ್ಕಂತೈತಿ. ನಮ್ಮ ಕಡೆ ಎಲ್ಲ ಮಣ್ಣಿನ ಕುಟ್ರಿ ಮುಖಾಂತರ ಹೇಳಿಕೆ ಹೇಳ್ತೈತಿ ನೋಡ್ರಿ ನಮ್ಮೂರೊಳಗೆ. ಸೊ ಅದಕ್ಕೋಸ್ಕರ ಜನ ಕಾಯ್ತಿರ್ತಾರ ನೋಡಕ್ಕ ಏನ್ ಹೇಳ್ತೈತಿ ದೇವ್ರು ಹೇಳಿಕೆ ಅಂತ ಹೇಳಿ. ಕೂತ್ಬಿಡಿ ಎಲ್ಲರೇ ಕಾಣ್ರಿ, ಕೂತ್ಬಿಡಿ ಎಲ್ಲರೇ ಕಾಣ್ರಿ. ಇದು ಮುಂಗಾರಿ ನಿನ್ನ ಮನನ ಚೀನ್ ಸಲ್ಲದಲ್ಲ ಒಳದಾಗ ಹೇಳಿನಲ್ಲ ಅದ ಹೇಳಿದ್ ನಂದು ಸಾಕಷ್ಟು. ಸೊಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮೂರು ಯಮನೂರಪ್ಪನ ಹೇಳಿಕೆ ಏನಾಯ್ತು ಈ ವರ್ಷ ಅಂತೇಳಿ. ಸೊ ಆಲ್ಮೋಸ್ಟ್ ನಮ್ಮ ಕಡೆ ಮಂದಿಗಂಕರ ತಿಳಿದಿರ್ತೈತಿ ಅಂತ ಅನ್ಕೊಂತೀನಿ. ಸೊ ಇವಾಗ ನೀವೇ ಇಲ್ಲಿ ನೋಡ್ತಿರ್ಬೋದು ಎರಡು ಮಣ್ಣಿನ ಕುಟ್ರಿ ಅದಾವ ನೋಡ್ರಿ. ಇದ್ರಾಗ ಒಂದು ದೊಡ್ಡದೈತಿ, ಒಂದು ಸಣ್ಣದೈತಿ. ಸಣ್ಣದಿದ್ದು ಹಿಂಗಾರಿ, ದೊಡ್ಡದಿದ್ದು ಮುಂಗಾರಿ ನೋಡ್ರಿ. ಮುಂಗಾರಿ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಆಗ್ತೈತಿ, ನಿಮ್ಗೆ ಮನ್ಯಾಗ ಇದು ಚೀಲ್ ಸಾಕಾಗಂಗಿಲ್ಲ, ಹಂಗೆ ಬೆಳಿ ಆಗ್ತೈತಿ, ಚಲೋ ಆಗ್ತೈತಿ ಅಂತಂದು ಹೇಳೈತಿ. ಇದು ಬಂದು ಎಲ್ಲ ಊರವ್ರಿಗೂ ಸಂಬಂಧ ಬೀಳಂಗಿಲ್ಲ, ನಮ್ಮೂರು ಸುತ್ತಮುತ್ತ ಹಳ್ಳಿಗೆ ಮಾತ್ರ ಸಂಬಂಧ ಬೀಳ್ತೈತಿ ನೋಡ್ರಿ ನಮ್ಮೂರು ಹೇಳಿಕೆ. ಸೊ ನಿಮ್ಮೂರಾಗೂ ಹಿಂಗೆ ದೇವರು ಹೊಳಿಗೆ ಹೋಗೋ ಮುಂದೆ ಹೇಳಿಕೆ ಹೇಳ್ತೈತೇನ, ಹೇಳಿದ್ರೆ ಏನು ಹೇಳಿಕೆ ಹೇಳೈತಿ ಅಂತೇಳಿ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು. ಉಲ್ಲಪ್ಪ ಆತಂದ್ ಹೇಳಕ್ಕ ಈಗ ಹೋಗ್ತೇನೆ ಹೊಲಕ್ಕ. ಈಗ ತಡಕೆಲ್ಲ ಮಾಡಿದ ತಡಕೆಲ್ಲ ಮಾಡಿದ್ರಿ ಜಳಕ ಮಾಡೋದೈತಿ ಹೋಗೋದೈತಿ ಊಟ ಐತಿ. ನನ್ನ ಮಗಳು ನೋಡಿದೀನ ನನ್ನ ಮಗಳ ಯಾವಾಗ ನೋಡಿ ಬಂದೆ ನಮ್ ನೋಡಿ ಹೊತ್ಕೋ ಬಾ ಮಾಮನ್ ಕೇಳಕತ್ತ ನೋಡ ನಮ್ ದೊಡ್ಡ ಮಾಮ ಎಲ್ಲ ಏನಂತ ಕೇಳಕತ್ತ ಹೊತ್ಕೋಬೇಕಂತೀರ ನೀನ ಅಲ್ಲ ನಮ್ ದೊಡ್ಡ ಮಾಮ ಎಲ್ಲ ಅಲ್ಲ ನಮ್ ದೊಡ್ಡ ಮಾಮ ಎಲ್ಲ ಏನ್ ಬೇ ದೊಡ್ಡಮ್ಮ ಅಂತಂದ್ ಕೇಳಕತ್ತಳ ಹೌದು ಆಟ ಆಗ್ಬೇಕನ ಈಗ ಹೊತ್ಕೋಬೇಕಂತ ಈಗ ಆಟ ಹಾಕಿ